ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಸೀರನ ಮಡ್ಚಿ ಅಂದ್ರೆ ಸೀರನ ಸುತ್ತಿ ಸಿಂಬಿ ಮಾಡಿಟ್ಟೋಗಿದ್ದಾರೆ. ರೇ ಮಾಲಿನಿ, ರೇಷ್ಮೆ ಸೀರೆ, ಕಾಟನ್ ಸೀರೆ, ಬನ್ನಿ ಮಾ, ಬನ್ನಿ ಬನ್ನಿ ಸೀರೆ ತಗೊಳ್ಳಿ, ಸೀರೆ ಸೀರೆ ಗೌಡ್ರೆ, ಇವತ್ ಸೀರೆ ಎಲ್ಲ ತುಂಬಾ ಚೆನ್ನಾಗ್ ಮಾರ. ರೀ ಗೌಡ್ರೆ, ಏನ್ರಿ ನೀವು ಡೀಸೆಲ್ ಆಗೋಗಿರೋ ಡಗಟ ಗಾಡಿ ತರ ಬರ್ತಾ ಇದೀರಲ್ರಿ, ನಾವಿನ್ನ ಸೀರೆ ಮಾರ್ಬೇಕು, ಸೀರೆ ಮಾಡ್ಬೇಕು, ಸ್ಪೀಡ್ ಆಗಿ ಬನ್ನಿ. ಅಲ್ಲ, ನಾನು ಒಬ್ಳೆ ಕೂಗಿ ಕೂಗಿ ನನ್ ಗಂಟ್ಲು ಗಂಟೆನೆ ಹೊಡೆದೋಗ್ತಾ ಇದೆ ಅಷ್ಟೇ. ಗಂಟೆ ಹೊಡೆದ್ರೆ ಏನಾಯ್ತು ಮೇಡಮ್, ಒಂದ್ ಜಾಕೆಟ್ ತಂದ್ ಕಟ್ಟಣ ಬಿಡಿ. ಗೌಡ್ರೆ ನೀವು ಕೂಗ್ರಿ. ಅಯ್ಯೋ ಮೇಡಮ್ ಅವ್ರೆ, ಈ ಸೀರೆ ಹೊತ್ಕೊಂಡು ಸುತ್ತಿ ಸುತ್ತಿ ಸಾಕಾಗೋಗ್ಬಿಟ್ಟಿದೆ, ಕೂಗೋದ್ ಬೇರೆ ಮಾಡ್ಬೇಕಾ, ನನ್ನ ಕೈಯಿಂದ ಆಗಲ್ಲ. ಗೌಡ್ರೆ ಈಗ ನೀವೇನಾದ್ರೂ ಕೂಗ್ಲಿಲ್ಲ ಅಂದ್ರೆ ಸೀರೆಗಳು ಮಾರಾಟ ಆಗಲ್ಲ. ಆಮೇಲೆ ಅಷ್ಟೇ ನಮ್ ಕತೆ, ಹಿಂಗೆ ಮಾಡ್ತಾ ಇದ್ರೆ ನೀವು ಅನ್ಪೂರ್ಣ ಅವ್ರಿಗೆ ಹೇಳ್ತೀನಿ. ಅಯ್ಯೋ ಮೇಡಮ್ ಅವ್ರೆ, ಅನ್ಪೂರ್ಣ ಅಲ್ಲ, ಅವ್ರ ಅಮ್ಮ ಬಂದ್ರು ನಾನು ಎದ್ಕೊಳ್ಳೋದಿಲ್ಲ. ಅಯ್ಯಯ್ಯೋ ಏನ್ ಮಾಡೋದೀಗ. ಗೌಡ್ರೆ ನಮ್ಮಿಬ್ರು ಮಧ್ಯೆ ಯಾಕಿತ್ತಾಟ, ನಮ್ಮಿಬ್ರು ಮಧ್ಯೆ ಒಂದ್ ಒಬ್ಬಟ್ಟ ಇರ್ಬೇಕು. ಒಂದೇ ಒಬ್ಬಟ್ಟ? ಆಯ್ತು ಮೇಡಮ್, ತೂಗೊಂಬನ್ನಿ, ಇಬ್ರು ಅರ್ಧ ಅರ್ಧ ತಿನ್ನೋಣ. ಒಬ್ಬಟ್ಟಲ್ಲ, ಒಗ್ಗಟ್ಟಿರ್ಬೇಕು. ನೀವ್ ಒಂದ್ಸಲ ಕೂಗಿ, ನಾನ್ ಒಂದ್ಸಲ ಕೂಗ್ತೀನಿ. ಸರಿ ಮೇಡಮ್, ನೀವ್ ಒಂದ್ಸಲ, ನಾನ್ ಒಂದ್ಸಲ, ನೀವ್ ಒಂದ್ಸಲ, ನಾನ್ ಒಂದ್ಸಲ, ನೀವ್ ಒಂದ್ಸಲ. ಏನ್ ಮಾಡ್ತಾ ಇದ್ದೀರಾ? ನೀವೇ ಹೇಳಿದ್ರಲ್ರಿ ಮೇಡಮ್, ನೀವ್ ಒಂದ್ಸಲ, ನಾ ಒಂದ್ಸಲ ಅಂತ. ಜೊತೆ ಮಾತಾಡ್ತಾ ಇದ್ರೆ ಹುಚ್ಚಿ ಹುಚ್ಚಿ ಆಗ್ಬಿಡ್ತೀನಿ ಅಷ್ಟೇ. ಅರ್ಧ ಹುಚ್ಚಿ ಆಗಿದ್ರೆ ಬಿಡಿ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಹಿಂಗೆ ಮಾತಾಡ್ತಾ ಇರಿ, ಅನ್ಪೂರ್ಣ ಅವ್ರಿಗೆ ಹೇಳಿ ಒದೆ ಕೊಡಿಸ್ತೀನಿ. ಅಯ್ಯೋ ಮೇಡಮ್ ಅವ್ರೆ, ಏನ್ ಮಾಡೋದು ನೋಡಿ, ನಾವಿಲ್ಲಿ ರಸ್ತೆಯಲ್ಲಿ ಸೀರೆ ವ್ಯಾಪಾರ ಮಾಡ್ತಿದೀವಿ, ಅವಳು ಮಾತ್ರ ಮನೇಲಿ ಹಾಯಾ ಕೂತಿದ್ದಾಳೆ. ಏನೋ ಇವತ್ತು ಬಂದಿದ್ದೀನಿ ಅಂತ ಸೀರೆ ವ್ಯಾಪಾರ ಮಾಡ್ತೀನಿ, ನಾಳೆಯಿಂದ ಅವಳು ನನ್ನ ಮುಂದೆ ಭರತನಾಟ್ಯ ಮಾಡಿದ್ರು ನಾನು ಸೀರೆ ವ್ಯಾಪಾರ ಮಾಡಲ್ಲ.